ಅಕ್ಕಪಕ್ಕದಲ್ಲಿ ಇಷ್ಟು ಒಳ್ಳೆಯವರು ಇದ್ದೀರಲ್ಲ. ಓ, ನಿಮ್ ಸ್ವಂತ ಊರು ಮೈಸೂರು, ಆದ್ರೆ ಅಮೆರಿಕಾಲ್ ಸೆಟ್ಲ್ ಆಗಿದ್ದೀನಿ. ಸ್ವಂತ ಊರಲ್ಲಿ ಮಕ್ಳಿಗೆ ಮನೆ ಕಟ್ಟಿಸ್ಬೇಕು ಅಂತ ಆಸೆ, ಅದಕ್ಕೆ ನಾನ್ ಮಾತ್ರ ಇಲ್ಲಿದ್ದು ಮನೆ ಕಟ್ಟಿಸ್ತಾ ಇದ್ದೀನಿ. ಅರ್ಧ ಎಕರೆ ಇರಬಹುದು, ಏನೊಂದು 50 ಲಕ್ಷ ಕೊಟ್ಟಿರ್ಬೇಕು. ಅಯ್ಯೋ ಜೋಕಿಂಗ್, 2.5 ಎಕರೆ ಇದೆ, ಅರ್ಧ ಎಕರೆಗೆ 1.5 ಕೋಟಿ ಕೊಟ್ಕೊಂಡಿದ್ದೀನಿ, ಒಟ್ಟು 7.5 ಕೋಟಿ. ದೊಡ್ಡೋರಂದ್ಮೇಲೆ ದೊಡ್ಡದಾಗಿ ಇರ್ಬೇಕಲ್ವಾ? ಏನಾದ್ರೂ ಪ್ರಾಬ್ಲಮ್ ಬಂದ್ರೆ ನನ್ನ ಕರಿ. ಪ್ರಾಬ್ಲಮ್ ಬರುತ್ತೆ ಸರ್, ಯಾರಾದ್ರೂ ಬರ್ತಾರೆ ದುಡ್ಡು ಕೊಡು ಅಂತಾರೆ, ಹೆದರಿಸ್ತಾರೆ. ಅದ್ ಹೇಗ್ ಸಾಧ್ಯ? ಬರ್ತಾರಯ್ಯ. ಯಾರು ಬರಕ್ ಸಾಧ್ಯ? ಬರ್ತಾರೆ ಸಾರ್. ಯಾರು ಬರ್ತಾರೆ? ಆರುಮುಖ. ಆರುಮುಖ ನಾನೇ ಬರ್ತೀನಿ, ದುಡ್ಡು ಕೊಡು ಅಂತ ನಾನೇ ಕೇಳ್ತೀನಿ. ಯಾಕೊಂಥರ ಮಾತಾಡ್ತಾ ಇದ್ದೀರಲ್ಲ? ಮುಚ್ಚಿಕೊಂಡು ನಾಳೆ 50 ಲಕ್ಷ ಕಳಿಸ್ಕೊಡು, ನಿನ್ನ ಹತ್ರ ಯಾರು ಬರಲ್ಲ, ಯಾವ ತೊಂದರೆನೂ ಕೊಡಲ್ಲ. ನೀವ್ ಇತರ ಎಲ್ಲ ಮಾತಾಡಿದ್ರೆ ಪೊಲೀಸ್ ಅವ್ರನ್ನ ಕರಿಬೇಕಾಗುತ್ತೆ. ನಾನು ರೆವೆನ್ಯೂ ಡಿಪಾರ್ಟ್ಮೆಂಟ್ ನ ಕರಿತೀನಿ, ಇನ್ಕಮ್ ಟ್ಯಾಕ್ಸ್ ಗೆ ಫೋನ್ ಮಾಡ್ತೀನಿ. ನೀನು 7.5 ಕೋಟಿ ಕೊಟ್ಟು ಈ ಜಾಗನ ತಗೊಂಡಿದ್ದೀಯ ಅಂತ ಹೇಳಿದ್ದು ಇದರಲ್ಲಿ ರೆಕಾರ್ಡ್ ಆಗಿದೆ. ನೀನು 2 ಕೋಟಿ ವ್ಯಾಲ್ಯೂಯೇಷನ್ ಮಾಡಿ ರಿಜಿಸ್ಟರ್ ಮಾಡಿಸಿರೋ ಪತ್ರ ನನ್ನ ಹತ್ರ ಇದೆ. ಇದು ರೆವೆನ್ಯೂ ಡಿಪಾರ್ಟ್ಮೆಂಟ್ ಗೆ ಕೊಟ್ರೆ ಏನಾಗುತ್ತೆ ಗೊತ್ತಾ? 5.5 ಕೋಟಿ ಸ್ಟ್ಯಾಂಪ್ ಪೇಪರ್ ಫ್ರಾಡ್ ಮಾಡ್ದ ಅಂತ ಎಲ್ಲ ಪೇಪರ್ ನಲ್ಲಿ, ನ್ಯೂಸ್ ಚಾನೆಲ್ಸ್ ನಲ್ಲಿ ನ್ಯೂಸ್ ಮಾಡಿದ್ಬಿಟ್ಟು. 20% ಫೈನ್ ಕಟ್ಟೋದಲ್ದೆ ಮುಚ್ಕೊಂಡು ಜೈಲ್ನಲ್ಲಿ ಕೂತ್ಕೋಬೇಕಾಗುತ್ತೆ. ಇದಲ್ದೆ ಮನೆ ಮುಂದೆ ಡೆಡ್ ಬಾಡಿ ಬಿದ್ದಿರುತ್ತೆ, ಮನೆ ಒಳಗಡೆಯಿಂದ ಅರ್ಧಂಬರ್ಧ ಬಟ್ಟೆ ಹರ್ಕೊಂಡು ನೀನೇ ಕೆಡಿಸ್ದೆ ಅಂತ ಒಂದು ಹುಡುಗಿ ಓಡ್ ಬರ್ತಾಳೆ. ಈ ವಯಸ್ಸಲ್ಲಿ ಇದೆಲ್ಲ ಬೇಕೇನಯ್ಯ ನಿನ್ಗೆ? ನಾಳೆ ಬೆಳಿಗ್ಗೆ ಬಿಸಿ ಬಿಸಿ ಕಾಫಿ ಕುಡಿಯೋಕ್ ಮುಂಚೆ ಪೇಪರ್ ನೋಡು.